ನಮಸ್ಕಾರ, ಎ ಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಕಾಕಿ ಕಟ್ಟೆಚ್ಚರದ ನಡುವೆ ತುಮಕೂರಿನಲ್ಲಿ ಟಿಪ್ಪು ಜಯಂತಿ ಆಚರಿಸಲಾಯಿತು. ಬಾಲಭವನದ ಸುತ್ತ ಪೊಲೀಸ್ ಸರ್ಪಗಾವಲು ಹಾಕಲಾಗಿತ್ತು. ಬಿಜೆಪಿ ಹಾಗೂ ವಿವಿಧ ಹಿಂದೂಪರ ಸಂಘಟನೆಗಳ ತೀವ್ರ ವಿರೋಧದ ನಡುವೆಯೂ ಟಿಪ್ಪು ಸುಲ್ತಾನ್ ಜಯಂತಿ ನಡೆಯಿತು. ತುಮಕೂರಿನಲ್ಲೂ ಪೊಲೀಸ್ ಕಟ್ಟೆಚ್ಚರ ನಡುವೆ ಜಿಲ್ಲಾಡಳಿತ ಟಿಪ್ಪು ಸುಲ್ತಾನ್ ಜಯಂತಿ ನೆರವೇರಿಸಿತು. ಟಿಪ್ಪು ಜಯಂತಿ ಕಾರ್ಯಕ್ರಮ ಆಯೋಜನೆಗೊಂಡಿದ್ದ ನಗರದ ಎಂಜಿ ರಸ್ತೆಯ ಬಾಲಭವನದ ಸುತ್ತ ಕಾಕಿಯ ಬಿಗಿ ಕಾವಲು ಏರ್ಪಡಿಸಲಾಗಿತ್ತು. ಸಂಘಟನೆಗಳ ಕಾರ್ಯಕರ್ತರು, ಬಿಜೆಪಿ ಕಾರ್ಯಕರ್ತರು ಟಿಪ್ಪು ಜಯಂತಿ ಆಚರಣೆಗೆ ವಿರೋಧಿಸಿ ಪ್ರತಿಭಟನೆಗೆ ಎಚ್ಚರಿಕೆ ನೀಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಬಿಗಿ ಭದ್ರತೆ ಕೈಗೊಂಡಿದ್ದರು. ಎಂಜಿ ರಸ್ತೆಯನ್ನು ಸಂಪೂರ್ಣ ಬಂದ್ ಮಾಡಲಾಗಿತ್ತು. ಯಾವುದೇ ವಾಹನಗಳ ಪ್ರವೇಶಕ್ಕೆ ಅವಕಾಶ ನೀಡಿರಲಿಲ್ಲ. ಇನ್ನು ಎಂಜಿ ರಸ್ತೆಯಲ್ಲಿದ್ದ ಎಲ್ಲ ಅಂಗಡಿಗಳನ್ನು ಬಂದ್ ಮಾಡಿಸಲಾಗಿತ್ತು. ಎಎಸ್ಪಿ ಶೋಭರಾಣಿ, ಡಿವೈಎಸ್ಪಿ ನಾಗರಾಜ ಸೇರಿದಂತೆ ಸಿಪಿಐ ಸಬ್ಇನ್ಸ್ಪೆಕ್ಟರ್ಗಳು ಮತ್ತು ಪೇದೆಗಳು ಸ್ಥಳದಲ್ಲಿ ಮೊಕ್ಕಂ ಹೂಡಿ ಯಾವುದೇ ಅನಾಹುತ ನಡೆಯದಂತೆ ಎಚ್ಚರ ವಹಿಸಿದರು. ದಿನನಿತ್ಯ ಸಾವಿರಾರು ವಾಹನಗಳ ಸಂಚಾರ ಮತ್ತು ಜನರಿಂದ ತುಂಬಿ ತುಳುಕುತ್ತಿದ್ದ ಎಂಜಿ ರಸ್ತೆಯಲ್ಲಿ ಎತ್ತ ನೋಡಿದರೂ ಪೊಲೀಸರೇ ಕಾಣುತ್ತಿದ್ದರು. ಅಂಗಡಿ ವ್ಯಾಪಾರ ಸ್ತಬ್ಧವಾಗಿತ್ತು. ಇನ್ನು ಕಾರ್ಯಕ್ರಮ ನಡೆಯುತ್ತಿದ್ದ ಬಾಲಭವನಕ್ಕೆ ಹೋಗುವವರನ್ನ ಪೊಲೀಸರು ಸಂಪೂರ್ಣ ಚೆಕ್ ಮಾಡಿ ಬಿಡುತ್ತಿದ್ದರು. ಅನಾಹುತ ಸೃಷ್ಟಿಸುವಂತಹ ವಸ್ತುಗಳನ್ನು ಯಾರಾದರೂ ತೆಗೆದುಕೊಂಡು ಹೋಗುತ್ತಿದ್ದಾರಾ ಎಂಬುದನ್ನು ಪರೀಕ್ಷಿಸಲಾಗುತ್ತಿತ್ತು. ಕೆಲವರ ಬಳಿ ಇದ್ದ ಬೀಡಿ ಸಿಗರೇಟ್ ಬೆಂಕಿ ಪಾಟಣವನ್ನು ಪೊಲೀಸರು ವಶಕ್ಕೆ ಪಡೆಯುತ್ತಿದ್ದರು. ಇನ್ನು ಟಿಪ್ಪು ನಾಯಕ ಜನಾಂಗಕ್ಕೆ ಅವಮಾನ ಮಾಡಿದ್ದು ಟಿಪ್ಪು ಜಯಂತಿ ಆಚರಿಸಬಾರದು, ಒಂದು ವೇಳೆ ಆಚರಿಸಿದರೆ ಹೋರಾಟ ಮಾಡುವುದಾಗಿ ಮದಿಕರಿ ಯುವ ಬ್ರಿಗೇಡ್ ಎಚ್ಚರಿಕೆ ನೀಡಿತ್ತು. ಬ್ರಿಗೇಡ್ ಕಾರ್ಯಕರ್ತರು ಎಲ್ಲಿ ಕಾರ್ಯಕ್ರಮ ನಡೆಯುವ ಜಾಗಕ್ಕೆ ಬಂದು ಗಲಾಟೆ ಮಾಡುತ್ತಾರೋ ಎಂದು ಪೊಲೀಸರು ಕಾರ್ಯಕರ್ತರ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದರು. ಇನ್ನು ಬಿಜೆಪಿ ಕಾರ್ಯಕರ್ತರು, ಹಿಂದೂ ಸಂಘಟನೆ ಕಾರ್ಯಕರ್ತರು ಕಾರ್ಯಕ್ರಮಕ್ಕೆ ವಿರೋಧ ವ್ಯಕ್ತಪಡಿಸಿದ್ದರಿಂದ ಅವರು ಕಾರ್ಯಕ್ರಮ ನಡೆಯುವ ಜಾಗದ ಬಳಿ ಗಲಾಟೆ ಮಾಡಬಾರದು ಎಂದು ಪೊಲೀಸರು ಅಂದಾಜಿಸಿದರು. ಅಂತಿಮವಾಗಿ ಯಾವುದೇ ಕಾರ್ಯಕರ್ತರು ಗಲಾಟೆ ಪ್ರತಿಭಟನೆ ಮಾಡಲಿಲ್ಲ. ಒಟ್ಟಾರೆ ತೀವ್ರ ವಿರೋಧದ ನಡುವೆಯೂ ಕಾಕಿ ಕಟ್ಟೆಚ್ಚರದಲ್ಲಿ ಟಿಪ್ಪು ಜಯಂತಿ ಆಚರಿಸಲ್ಪಟ್ಟಿತು. ರಾಜ್ಯಕ್ಕೆ ಟಿಪ್ಪು ಸುಲ್ತಾನ್ ನೀಡಿದ ಕೊಡುಗೆ ಮರೆಯಬಾರದು ಎಂದು ಟಿಪ್ಪು ಜಯಂತಿಯಲ್ಲಿ ಸಂಸದ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ಭಾವೈಕ್ಯತೆ, ಸಹಿಷ್ಣುತೆ, ಸಹನಿಗೆ ಹೆಸರುವಾಸಿ ನಮ್ಮ ಕರ್ನಾಟಕ. ನಾವೆಲ್ಲ ಭಾವೈಕ್ಯತೆ ಮತ್ತು ಶಾಂತಿಯಿಂದ ರಾಜ್ಯದಲ್ಲಿ ಬದುಕುತ್ತಿದ್ದೇವೆ ಎಂದು ಸಂಸದ ಎಸ್ಪಿ ಮುದ್ದನ್ಮೇಗೌಡ ತಿಳಿಸಿದರು. ತುಮಕೂರಿನ ಎಂಜಿ ರಸ್ತೆಯ ಬಾಲಭವನದಲ್ಲಿ ಜಿಲ್ಲಾಡಳಿತ ಆಯೋಜಿಸಿದ್ದ ಹಜಾರತ್ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ರಾಜ್ಯದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದಿರ ರೀತಿ ಬದುಕುತ್ತಿದ್ದೇವೆ. ಪರಸ್ಪರ ಎಲ್ಲರ ಚಿಂತನೆ ದೃಷ್ಟಿಕೋನಗಳನ್ನು ಒಪ್ಪಿಕೊಂಡು ಭಾವೈಕ್ಯತೆ ಕಾಪಾಡಿಕೊಂಡು ಬಂದಿದ್ದೇವೆ. ದೇಶಕ್ಕೆ ಸಮಾಜಕ್ಕೆ ಹಲವರು ತಮ್ಮದೇ ಆದ ಕೊಡುಗೆ ನೀಡಿದ್ದಾರೆ. ಆದರೆ ಕ್ಷುಲ್ಲಕ ಕಾರಣದಿಂದ ಟಿಪ್ಪು ಜಯಂತಿ ಆಚರಣೆ ತಡೆಗೆ ಕೆಲವರು ಯತ್ನಿಸುತ್ತಿದ್ದಾರೆ. ಇದು ಉತ್ತಮ ಬೆಳವಣಿಗೆಗೆ ಅಲ್ಲ. ಕ್ಷುಲ್ಲಕ ವಿಚಾರಕ್ಕೆ ಒಳಿತು ಮುಚ್ಚಿ ಹಾಕುವುದೇ ಬೇಡ ಎಂದರು. ಟಿಪ್ಪು ಸುಲ್ತಾನ್ ದಾರ್ಶನಿಕ ಚಿಂತಕ, ಯಾವತ್ತೂ ಒಂದು ಜಾತಿ ಕೋಮಿನ ಬಗ್ಗೆ ಚಿಂತನೆ ಮಾಡಿರಲಿಲ್ಲ. ರೇಷ್ಮೆ ಬೆಳೆಗೆ ಒತ್ತು ನೀಡಿ ರೈತರ ಏಳಿಗೆಗೆ ಶ್ರಮಿಸಿದ್ರು. ರೈತರ ಅಭಿವೃದ್ದಿಗಾಗಿ ಅನೇಕ ಯೋಜನೆ ಕೈಗೊಂಡಿದ್ರು. ಅಲ್ಲದೆ ಸಾಮಾಜಿಕ ಅನ್ಯಾಯ ಕಲ್ಪಿಸಲು ದಿಟ್ಟ ಕ್ರಮ ಕೈಗೊಂಡಿದ್ರು ಎಂದು ಹೇಳಿದ್ರು. ಟಿಪ್ಪು ಸುಲ್ತಾನ್ ಅವರನ್ನ ನಾವು ಮೈಸೂರಿಗರು, ಕರ್ನಾಟಕರು, ಕರ್ನಾಟಕ ಜನರು ನಾವು ಯಾವತ್ತೂ ಕೂಡ ಮರೆಯೋ ಹಾಗೆ ಈ ದೇಶದ ಸ್ವಾತಂತ್ರ್ಯಕ್ಕೆ ಅನೇಕ ಗಣ್ಯ ಮಹನೀಯರು ತಮ್ಮದೇ ಆದಂತಹ ಹೋರಾಟದ ಮೂಲಕ ನೀಡಿರ್ತಕ್ಕಂಥ ಕೊಡುಗೆನಲ್ಲಿ ಹಜರತ್ ಟಿಪ್ಪು ಸುಲ್ತಾನ್ ಅನ್ನೋದು ಮಹತ್ವವಾದಂತಹ ಪಾತ್ರ ಇದೆ ಅನ್ನೋದನ್ನ ನಾವು ಯಾರು ಕೂಡ ಮರೆಯಬಾರದು. ಅವರೊಬ್ಬ ದಾರ್ಶನಿಕ, ಒಬ್ಬ ಚಿಂತಕ, ಅವರು ಯಾವತ್ತೂ ಕೂಡ ಒಂದು ಜಾತಿ ಬಗ್ಗೆ, ಒಂದು ಕೋಮಿನ ಬಗ್ಗೆ ಚಿಂತನೆ ಮಾಡಲಿಲ್ಲ ಅನ್ನಕ್ಕೆ ನಮ್ಮ ರಾಜ್ಯದಲ್ಲಿ ಅನೇಕ ಹಿಂದೂ ದೇವಾಲಯಗಳಿವೆ. ಅವರು ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥದನ್ನ ನಾವು ನೋಡಬಹುದಾಗಿದೆ. ಹಿಂದೂ ದೇವಾಲಯ
ವಿಧಾನ ಪರಿಷತ್ ಸದಸ್ಯ ಬೆಂಬಲ್ ಕಾಂತರಾಜು ಮಾತನಾಡಿ, ಭಯದ ವಾತಾವರಣದಲ್ಲಿ ಟಿಪ್ಪು ಜಯಂತಿ ಆಚರಣೆ ಮಾಡುವಂತಾಗಿರುವುದು ವಿಪರ್ಯಾಸದ ಸಂಗತಿ. ಮುಂದೆ ಹೀಗೆ ಆದರೆ ಎಚ್ಚರ ವಹಿಸಿ ಎಲ್ಲರೂ ಸೇರಿ ಜಯಂತಿ ಆಚರಣೆ ಮಾಡುವುದು ಸೂಕ್ತ ಎಂದು ಹೇಳಿದರು. ಖಂಡಿತವಾಗೂ ಅದು ಯಾವಾಗ ಒಟ್ಟಿಗೆ ತಗೊಂಡು ಕೆಲಸ ಆಗ್ತದೆ ಅಂದ್ರೆ ಈ ಸಂದರ್ಭದಲ್ಲಿ ನಾನಾದರೂ ಅದು ಒಂದು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಸರ್ಕಾರ ಮುದ್ದನಮೇಗೌಡರು ಕೇಳ್ತಾ ಇದ್ದಾರೆ ಜಯಂತಿ ಅಂದ್ರೆ ಏನು ಸಮಯ ಅಂತ. ಅವ್ರು ಹೇಳ್ತಾ ಇದ್ರು ನಮ್ಮ ಹಿರಿಯರ ಏನು ಆದರ್ಶಗಳನ್ನ ನಮ್ಗೆಲ್ಲರಿಗೂ ತಿಳಿಸ್ಕೊಡೋಕ್ಕೋಸ್ಕರ ಸರ್ಕಾರಗಳು ಜಯಂತಿ ಮಾಡ್ತವೆ ಅಂತ ಹೇಳ್ತಾ ಇದ್ರು. ಆದ್ರೆ ನಾನು ಎಲ್ಲ ಜಯಂತಿ ಕಾರ್ಯಕ್ರಮಕ್ಕೂ ಬರ್ತೀನಿ. ಏನಾಗುತ್ತೆ ಜಯಂತಿಗಳು ಜಾತಿಗೆ ವರ್ಗಕ್ಕೆ ಸೀಮಿತ ಆಗ್ತಾ ಇದೆ. ದಯಮಾಡಿ ಈ ಭಾವನೆನ ಹೋಗಾಡಿಸ್ಬೇಕು. ಜಿಲ್ಲಾಧಿಕಾರಿ ಹೆಚ್ಚಿನ ಕೆಲಸಗಳು ನೀವು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಜಯಂತಿ ಕೆಂಪೇಗೌಡ ಜಯಂತಿ ಮಾಡಿದ್ರೆ ಒಕ್ಕಲಿಗರಿಗೆ ಬರ್ತಾರೆ, ನೀವು ಟಿಪ್ಪು ಸುಲ್ತಾನ್ ಜಯಂತಿ ಮಾಡಿದ್ರೆ ಅಲ್ಪಸಂಖ್ಯಾತರು ಬರ್ತಾರೆ, ಮತ್ತೆ ವಾಲ್ಮೀಕಿ ಜಯಂತಿ ಮಾಡಿದ್ರೆ ಎಷ್ಟು ಜನ ಅಂತ ಬರ್ತಾರೆ. ದಯಮಾಡಿ ಈ ಜಯಂತಿಗಳು ಮಾಡ್ತಾ ಇರೋದು ನಿಮ್ಮ ವರ್ಗಕ್ಕೆ ಅಂತ ದಯಮಾಡಿ ಸರ್ಕಾರ ಮಾಡ್ತಾ ಇದೆ ಅಂತ ದಯಮಾಡಿ ನೀವು ತಿಳ್ಕೊಂಬೇಡಿ. ಇದು ಆ ವ್ಯಕ್ತಿಗಳಿಗೆ ಗೌರವ ಕೊಡೋಕೆ ಆ ವ್ಯಕ್ತಿಗಳು ಮಾಡಿದಂತ ಸಾಧನೆ ನಮ್ಮೆಲ್ಲರಿಗೂ ಅರಿವಾಗ್ಲಿ, ಆ ಸಾಧನೆಯಲ್ಲಿ ನೀವೆಲ್ಲರೂ ನಡೆಯುವುದಕ್ಕೋಸ್ಕರ ಈ ಕರ್ನಾಟಕ ಸರ್ಕಾರಗಳು ಜಯಂತಿಗಳು ಮಾಡಿದೆ. ಇದು ಜಯಂತಿಗಳು ನಾನಾದರೂ ಜನ ಬರ್ಬೋದು ಜನ ಹೋಗ್ಬೋದು, ಆದ್ರೆ ಜಯಂತಿಗೆ ಅರ್ಥಪೂರ್ವಕ್ಕೆ ಅದಕ್ಕೆ ಅರ್ಥ ಸಿಗುವಂತ ಸಂದರ್ಭ ಯಾವಾಗ ಸಿಗುತ್ತೆ ಅಂದ್ರೆ ಯಾವತ್ತು ಎಲ್ಲ ಜನಾಂಗದವರು ಒಟ್ಟಾಗಿ ಸೇರಿ ಎಲ್ಲ ಜಯಂತಿಯನ್ನು ಒಟ್ಟಿಗೆ ಮಾಡ್ತೀರೋ ಅವತ್ತು ಇದಕ್ಕೆ ಅರ್ಥ ಸಿಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿದ್ರು. ನಾನು ಹೆಚ್ಚಿನ ಉತ್ತಮ ಭಾಷಣಕಾರನೇನಲ್ಲ. ಮಾಜಿ ಶಾಸಕ ಶಫಿ ಅಹಮದ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಎಸ್ಪಿ ಡಾ ದಿವ್ಯ ಗೋಪಿನಾಥ್, ಕಳೆಗುಡ ನಗವಾರ, ಪಾಲಿಕೆ ಆಯುಕ್ತ ಮಂಜುನಾಥ್ ಸ್ವಾಮಿ ಇತರರು ಹಾಜರಿದ್ದರು. ಇದೇ ವೇಳೆ ವಿವಿಧ ಸಾಧಕರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಧಾನಿ ಮೋದಿ ಬಗ್ಗೆ ಮಾಜಿ ಸಚಿವ ಟಿಬಿ ಜಯಚಂದ್ರ ನೀಡಿದ ಹೇಳಿಕೆ ಖಂಡಿಸಿ ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ ಜೀವಂತ ಸುಡುವ ಕಾಲ ಬಂದಿದೆ. ಅವರಪ್ಪ ಗುಳ್ಳೆನರೇ, ಅವರದು 420 ಸರ್ಕಾರ ಎಂದು ಹೇಳಿಕೆ ನೀಡಿದ್ದ ಮಾಜಿ ಸಚಿವ ಟಿಬಿ ಜಯಚಂದ್ರ ವಿರುದ್ದ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ರು. ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಜಯಚಂದ್ರ ಹೇಳಿಕೆ ಖಂಡಿಸಿ ಪ್ರತಿಭಟನೆ ನಡೆಸಿದ ಬಿಜೆಪಿ ಕಾರ್ಯಕರ್ತರು ಪ್ರಧಾನಿ ಬಗ್ಗೆ ಹಗುರವಾಗಿ ಮಾತನಾಡಿರುವ ಜಯಚಂದ್ರ ವಿರುದ್ದ ಕಿಡಿಕಾರಿ, ಕೂಡಲೇ ಕ್ಷಮೆ ಕೇಳಬೇಕು ಎಂದು ಒತ್ತಾಯಿಸಿದರು. ಶಾಸಕ ಜ್ಯೋತಿ ಗಣೇಶ್ ಮಾತನಾಡಿ, ಮೋದಿಯವರು ಪ್ರಧಾನಿಯಾದ ನಂತರ ದೇಶದ ಚಿತ್ರಣವೇ ಬದಲಾಗಿದೆ. ಹತ್ತಾರು ಜನಪರ ಯೋಜನೆಯಿಂದ ದೇಶ ಅಭಿವೃದ್ಧಿಯತ್ತ ಸಾಗಿದೆ. ನೋಟ್ ಬ್ಯಾನ್ನಂತಹ ದಿಟ್ಟ ನಿರ್ಧಾರ ಕೈಗೊಂಡು ಭ್ರಷ್ಟಾಚಾರಕ್ಕೆ ಕಳದಾನಿಯರಿಗೆ ಚುರುಕು ಮುಟ್ಟಿಸಿದರು. ಇಂತಹ ಪ್ರಧಾನಮಂತ್ರಿ ಬಗ್ಗೆ ಜಯಚಂದ್ರ ಅವರು ನೀಡಿರುವ ಹೇಳಿಕೆ ಖಂಡನೀಯ, ಇದು ಕಾಂಗ್ರೆಸ್ ಸಂಸ್ಕೃತಿ ತೋರಲಿದೆ ಎಂದು ಕಿಡಿಕಾರಿದರು. ಭಾರತ ದೇಶವನ್ನ ಜಾಗತಿಕ ಮಟ್ಟದಲ್ಲಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ದ ಕೀರ್ತಿ ಮೋದಿಗೆ ಸಲ್ಲುತ್ತದೆ. ಮೋದಿಯವರ ಆಡಳಿತ ಮತ್ತು ಅವರ ಸಾಧನೆ ಸಹಿಸಿದ ಕಾಂಗ್ರೆಸ್ನವರು ಬಾಯಿಗೆ ಬಂದಂತೆ ಮಾತನಾಡುತ್ತಾರೆ. ಕಾನೂನು ಸಚಿವರಾಗಿರುವವರ ಬಾಯಲ್ಲಿ ಸಲ್ಲದ ಮಾತು ಬಂದಿರುವುದು ನಾಚಿಕೆಗೇಡಿನ ಸಂಗತಿ. ಜಯಚಂದ್ರ ಅವರು ಈ ಕೂಡಲೇ ಪ್ರಧಾನಿಗಳ ಕ್ಷಮೆ ಕೇಳಬೇಕು ಎಂದರು. ನಿಯಂತ್ರಣ ಆಗ್ತಾ ಇದೆ ಮತ್ತು ಏನು ಕೌಂಟರ್ಫೀಟ್ ಕೋಟಾ ನೋಟಿನ ಒಂದು ನಿಯಂತ್ರಣ ಆಗ್ತಿದೆ, ಖಂಡಿತವಾಗಿ ಇದು ಆಗಿದೆ. ಮತ್ತು ಮುಖ್ಯವಾಗಿ ದೇಶದಲ್ಲಿ ಏನೋ ಕೆಲವೇ ಜನ ತೆರಿಗೆ ಕಟ್ತಾ ಇದ್ರು, ಈ ನೋಟ್ ಬ್ಯಾನ್ ಆದ ನಂತರ ಸಾಕಷ್ಟು ಜನ ಏನು ಹಿಂದೆ ನೋಟ್ ಬ್ಯಾನ್ಗಿಂತ ಮುಂಚೆ ಟ್ಯಾಕ್ಸ್ ಯಾರು ಕಟ್ತಾ ಇದ್ರು ಅದ್ರ 10 ಪಟ್ಟರಷ್ಟು ಇವತ್ತು ಟ್ಯಾಕ್ಸ್ ಕಟ್ಟೋದಕ್ಕೆ ಜಾಸ್ತಿ ಜನ ಆಗಿದ್ದಾರೆ. ಈ ಒಂದು ನಿಟ್ಟಿನಲ್ಲಿ ನೋಟ್ ಬ್ಯಾನ್ ಅಂತ ಒಂದು ದಿಟ್ಟ ಹೆಜ್ಜೆನೆ ತಗೊಂಡ್ರಂತ ನರೇಂದ್ರ ಮೋದಿಯ ಒಂದು ಹೆಜ್ಜೆ ನಿಜವಾದ ಒಂದು ಸಾಮಾನ್ಯ ಜನರ ಒಂದು ಪರವಾಗಿರುವಂತಹ ಹೆಜ್ಜೆ ಅಂತ ನಾವು ಹೇಳಕ್ ಇಚ್ಛೆ ಪಡ್ತೇವೆ. ಜಯಚಂದ್ರ ಅವರು ಏನು ಹಿಂದೆ ಮೋದಿಯವರು ಹೇಳಿದ್ರು ನೋಟ್ ಬ್ಯಾನ್ ಇಂದ ಏನಾರ ಅವಘಾತಿ ಆದ್ರೆ ನಾನು ನನ್ನ ಸುಡೋದಕ್ಕೂ ಸಿದ್ಧ ಅಂತ ಏನ್ ಹೇಳಿದ್ದನ್ನ ಇವತ್ತು ನಿನ್ನೆ ಈ ಒಂದು ಇದೇ ಜಾಗದಲ್ಲಿ ಜಯಚಂದ್ರ ಅವರವರು ಒಂಥರ ಹೊಲಸಾಗಿ ಮಾತಾಡಿದರೆ ಅದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ. ದೇಶದ ಜನರ ಉದ್ಧಾರಕ್ಕಾಗಿ ನಾವು ತ್ಯಾಗಕ್ಕೂ ಸಿದ್ಧ. ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನನ್ನ ಸುಟ್ಟಾಕಿ, ನಾನು ಸಾಮಾನ್ಯ ಜನರಿಗೆ ಉಪಯೋಗ ಆಗ್ಬೇಕಾದ್ರೆ ನನ್ನ ಸುಟ್ಟಾಕಿ ಅದಕ್ಕೂ ನಾನು ಸಿದ್ಧ ಅಂತ ಹೇಳಿದ್ದಾರೆ. ಈ ಒಂದು ದೃಷ್ಟಿಯಿಂದ ಜಯಚಂದ್ರ ಅವರು ನೋಟ್ ಬ್ಯಾನ್ನ ಹಿಂದೆ ಇರುವಂತಹ ಒಂದು ಮುಖಂಡರಾದ ರಮೇಶ್, ರವಿ, ಶಿವಪ್ರಸಾದ್ ಹಾಗೂ ಬಿಜೆಪಿ ಪಾಲಿಕೆ ಸದಸ್ಯರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಮೋದಿ ಬಗ್ಗೆ ಕೆಟ್ಟದಾಗಿ ಮಾತನಾಡಿರುವ ಮಾಜಿ ಸಚಿವ ಟಿಬಿ ಜಯಚಂದ್ರ ಕೆಟ್ಟ ಸೊಳ್ಳೆ ಎಂದು ತುಮಕೂರಿನಲ್ಲಿ ಸುಕುಡು ಶಿವಣ್ಣ ಕಿಡಿಕಾರಿದರು. ನೋಟು ಅಮಾನ್ಯೀಕರಣಕ್ಕೆ ಸಂಬಂಧಿಸಿದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಜೀವಂತ ಸುಡಬೇಕೆಂಬ ಹೇಳಿಕೆ ನೀಡಿರುವ ಮಾಜಿ ಸಚಿವ ಟಿಬಿ ಜಯಚಂದ್ರ ವಿರುದ್ದ ಸರ್ಕಾರ ಸ್ವಯಂ ಪ್ರೇರಿತ ದೇಶ ವಿರೋಧಿ ಪ್ರಕರಣ ದಾಖಲಿಸಿ ಗಲ್ಲಿಗೇರಿಸುವಂತೆ ಮಾಜಿ ಸಚಿವ ಸುಗುಡು ಶಿವಣ್ಣ ಒತ್ತಾಯಿಸಿದ್ದಾರೆ.
ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಇಡೀ ಪ್ರಪಂಚವೇ ನರೇಂದ್ರ ಮೋದಿ ಅವರನ್ನ ಒಪ್ಪಿಕೊಂಡಿರುವಾಗ ಅವರ ಮುಂದೆ ಒಂದು ಕೆಟ್ಟ ಸೊಳ್ಳಿ ಎಂದಿರುವ ಡಿಬಿ ಜಯಚಂದ್ರ ಅರೆ ಪ್ರಜ್ಞಾವಂತರಂತೆ ಜೀವಂತ ಸುಡುವ ಹೇಳಿಕೆ ನೀಡುತ್ತಿರುವುದು ಖಂಡನೀಯ. ಕೂಡಲೇ ಸರ್ಕಾರ ಅವರ ವಿರುದ್ಧ ರಾಷ್ಟೀಯ ಭದ್ರತಾ ಕಾಯ್ದೆಯಡಿ ಸ್ವಯಂ ಪ್ರೇರಿತ ದೂರು ದಾಖಲಿಸಿ ಬಂಧಿಸಿ ಗಲ್ಲಿಗೇರಿಸಬೇಕೆಂದು ಹೇಳಿದರು. ಕಳೆದ 70 ವರ್ಷಗಳಿಂದ ನೆಹರು ಅವರ ಕೆಟ್ಟ ಸಂತತಿಗಳನ್ನು ಹೊತ್ತು ತರುತ್ತಿರುವ ಟಿಬಿ ಜಯಚಂದ್ರರವರಂತಹ ಕೆಟ್ಟ ಸುಳ್ಳುಗಳಿಂದ ದೇಶಕ್ಕೆ ಒದಗಿದ ಭಯೋತ್ಪಾದನೆಯಂತಹ ಆಪತ್ತು ತಡೆಯುವ ಉದ್ದೇಶದಿಂದ ನೋಟು ಅಮಾನೀಕರಣ ಮಾಡಲಾಯಿತು. ಅದರ ಫಲವಾಗಿ ದೇಶದ 18,000 ಹಳ್ಳಿಗಳು ವಿದ್ಯುತ್ ಕಾಣುವಂತಾಗಿದೆ. ನಕ್ಸಲೇಟ್ ಹಾವಳಿ ಮಟ್ಟ ಹಾಕಲಾಗಿದೆ. ಜಯಚಂದ್ರರಂತಹ ಮೀರ್ ಸಾಧಕರನ್ನ ತಡೆಯಲು ಇನ್ನು ಹಲವು ಕಾನೂನುಗಳನ್ನು ಮೋದಿ ತರಲಿದ್ದಾರೆ ಎಂದರು. ಇಲ್ಲ, ಇವ್ರೆ SDP ಏನೋ ಈ ತರ ಮೆಂಬರ್ಶಿಪ್ ಮಾಡಿ ಈ ತರ ವ್ಯವಸ್ಥೆ ಒಳಗೆಲ್ಲ ಕೊಡಕ್ ಬಂದ್ ಇಟ್ಕೊಂಡ್ರೆ ಹಣನ ಇಲ್ಲ ಮೊತ್ತನ ಇವತ್ತು ಏನ್ ಮಾಡೋದು? ಕಳೆದ 70 ವರ್ಷಕ್ಕೆ ಇಷ್ಟು, ಇನ್ನ 30 ವರ್ಷಕ್ಕೆ ಏನಾಗ್ಬೋದು? ಯೋಚನೆ ಮಾಡಿ, ಇನ್ನು 30 ವರ್ಷಕ್ಕೆ ಏನಾಗ್ಬೋದು? ಅದಕ್ಕೋಸ್ಕರ ಇವನ್ನ ಯಾರನ್ನ ನಮ್ಮ ನಿರ್ಸಾದಕ್ಕೂ ಜಯಚಂದ್ರನ್ನ ಸರ್ಕಾರ, ಕೇಂದ್ರ ಸರ್ಕಾರ ಸೋಮೋಟು ತಗೊಂಡು ಹೇಳಿ ಅರೆಸ್ಟ್ ಮಾಡಿ ದೇಶದ ಗೋಹದ ಪ್ರಕಾರ ಇವನ್ನ ಸ್ಟೇಟ್ಮೆಂಟ್ ಕೊಟ್ಟಿರ್ತಕ್ಕಂಥದ್ದು ಇದುವರೆಗಾಗೂ ಈಗ ಅಟ್ಲೀಸ್ಟ್ ನಿಮ್ಮಲ್ಲೇ ಈಗ ನಿಮ್ಮ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಯಾರಾದರೂ ಕಂಪ್ಲೇಂಟ್ ಆದ್ರೂ ಕೊಡಬಹುದಾಗಿತ್ತಲ್ಲ ಸರ್, ಅದನ್ನು ಯಾರು ನಿಮ್ಮಲ್ಲಿ ಯಾರು ನಾನು ನನ್ನ ಕಾರ್ಯಕರ್ತರ ಮುಖಾಂತರ ನಿಮ್ಗಳ ಮುಖಾಂತರ ಇದೇ ಕಂಪ್ಲೇಂಟ್ ಸೋಮಟ್ಟೆ ಅಂದ್ರೇನು? ಸುದ್ದಿಗೋಷ್ಠಿಯಲ್ಲಿ ಎಂಬಿ ನಂದೀಶ್, ಕೆಪಿ ಮಹೇಶ್, ಶಾಂತರಾಜು, ಮೋಹನ್, ಬನಶಂಕರಿ ಬಾಬು ಮತ್ತಿತರರು ಉಪಸ್ಥಿತರಿದ್ದರು. ಗ್ರಾಮ ಪಂಚಾಯಿತಿಗಳಲ್ಲಿ ಕೆಡಿಪಿ ಸಭೆಗಳು ನಡೆದಾಗ ಪಂಚಾಯತ್ ರಾಜ್ ವ್ಯವಸ್ಥೆ ಯಶಸ್ವಿಯಾಗಲಿದೆ ಎಂದು ತುಮಕೂರಿನಲ್ಲಿ ವಿವೈ ಗೋರ್ಪಡೆ ತಿಳಿಸಿದ್ದಾರೆ. ಕೆಡಿಪಿ ಸಭೆಗಳು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯಬೇಕು. ಆಗ ಮಾತ್ರ ಪಂಚಾಯತ್ ರಾಜ್ ಯೋಜನೆ ರಾಜ್ಯದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದು ಅಬ್ದುಲ್ ನಜೀರ್ ಸಾಬ್, ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯ ಉಪಾಧ್ಯಕ್ಷ ವಿವೈ ಗೋರ್ಪಡೆ ತಿಳಿಸಿದರು. ತುಮಕೂರು ನಗರದ ಕನ್ನಡ ಭವನದಲ್ಲಿ ನಡೆದ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಸಂಪನ್ಮೂಲ ವ್ಯಕ್ತಿಗಳ ರಾಜ್ಯ ಮಟ್ಟದ ಸಮಾವೇಶ ಉದ್ಘಾಟಿಸಿ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಭೆಗಳು ನಡೆಯಬೇಕು. ಜಿಲ್ಲೆ ಹಾಗೂ ತಾಲೂಕು ಮಟ್ಟದಲ್ಲಿ ಕೆಡಿಪಿ ಸಭೆಗಳು ನಡೆಯುವ ಹಾಗೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ನಡೆಯಬೇಕು. ಆಗ ಪಂಚಾಯತ್ ರಾಜ್ ರಾಜ್ಯದಲ್ಲಿ ಯಶಸ್ವಿಯಾಗಲು ಸಾಧ್ಯ ಎಂದರು. ತಾಲೂಕು ಮಟ್ಟದಲ್ಲಿ ನಡೆಯುವ ಸಭೆಯ ವಿಚಾರಗಳು ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ನಡೆಯುವ ಕೆಡಿಪಿ ಸಭೆಗಳಲ್ಲಿ ಪಾರದರ್ಶಕವಾಗಿ ಚರ್ಚೆಯಾಗಬೇಕು. ಪ್ರತಿಯೊಂದು ಹಂತದಲ್ಲಿಯೂ ನಿಷ್ಪಕ್ಷಪಾತವಾಗಿ ಅಧಿಕಾರಿಗಳು ಕಾರ್ಯನಿರ್ವಹಿಸಬೇಕು. ರಾಜ್ಯದಲ್ಲಿ ಸಾವಿರಾರು ಗ್ರಾಮಗಳಿವೆ. ಅವುಗಳ ಬಗ್ಗೆ ಸರ್ಕಾರದ ಅಂತರ್ಜಾಲದಲ್ಲಿ ಸ್ಪಷ್ಟವಾದ ಮಾಹಿತಿ ದೊರೆಯುತ್ತಿಲ್ಲ ಎಂದರು. ರಾಜ್ಯ ಸರ್ಕಾರ ಮುಂದಿನ ವರ್ಷದಲ್ಲಿ ನಡೆಯುವ ಬಜೆಟ್ನಲ್ಲಿ ರಾಜ್ಯದಲ್ಲಿನ ಪ್ರತಿಯೊಂದು ಗ್ರಾಮಕ್ಕೂ ಎಷ್ಟು ಹಣ ಬಿಡುಗಡೆ ಮಾಡುತ್ತದೆ ಎಂಬುದನ್ನು ವಿವರವಾಗಿ ತಿಳಿಸಬೇಕು ಎಂದರು. ಚಿಕ್ಕನಾಯಕನಹಳ್ಳಿ ಶಾಸಕ ಜೆಸಿ ಮಾಧುಸ್ವಾಮಿ ಮಾತನಾಡಿ, ಹಿಂದಿನ ಕಾಲದ ಗ್ರಾಮ ಪಂಚಾಯಿತಿ ವ್ಯವಸ್ಥೆ ತುಂಬಾ ಶಕ್ತಿಯುತವಾಗಿತ್ತು. ದಿನಗಳು ಕಳೆದಂತೆ ಆ ಶಕ್ತಿಯು ಕುಂದುತ್ತಾ ಸಾಗಿರುವುದು ಶೋಚನೀಯ. ಗ್ರಾಮಕ್ಕೆ ಯಾವ ಯಾವ ಮೂಲಭೂತ ಸೌಲಭ್ಯ ಬೇಕು ಎನ್ನುವುದನ್ನು ಆ ಗ್ರಾಮದವರೇ ತೀರ್ಮಾನಿಸಬೇಕು. ಆಯಾ ಕ್ಷೇತ್ರದ ಬೇಡಿಕೆ ಸಂಬಂಧಿಸಿದಂತೆ ಹಣ ಮಂಜೂರಾಗುತ್ತಿಲ್ಲ. ನೀತಿ ರೂಪಿಸುವವರೇ ಅಧಿಕಾರ ಚಲಾಯಿಸುವಂತಾಗಿದೆ. ಆ ಕಡೆ ಎಲ್ಲೋ ಕೆಲಸಗಳು ಅಷ್ಟಾಗಿ ನಡೆದಿಲ್ಲ ಅಂತ ತಿಳ್ಕೊಳ್ತೀನಿ. ಇನ್ನು ಸಾರ್ವಜನಿಕ ಹಣ ನಂದು ನಾವೇನಾದ್ರು ಮಾಡಿ ಬಸವಣ್ಣವ್ರನ್ನ ನಾವು ಆದರ್ಶವಾಗಿ ತಗೋತೀವಿ. ಕಚೇರಿ ಕೆಲಸ ಆಗೋವರೆಗೆ ಬಹಳ ಪ್ರಜ್ವಲವಾಗಿ ದೀಪ ಉರಿಸ್ತಾ ಇದ್ರು. ಬಿಜ್ಜರದ ಹಣಕಾಸಿನ ವ್ಯವಹಾರ ಮುಗಿದ ಮೇಲೆ ಸಣ್ಣದೊಂದು ದೀಪ ಹೊತ್ಕೊಂಡು ಕೂತ್ಕೊಂಡು ಮಾತಾಡ್ತೀವಿ. ಯಾಕಪ್ಪ, ಸರ್ಕಾರದ ಕೆಲಸ ಸರ್ಕಾರದ ದೀಪಪ್ಪ, ಸ್ವಂತ ಕೆಲಸ ನನಗೆ ಇಷ್ಟೇ ಶಕ್ತಿ ಇರೋದು ದೀಪ ಉರಿಸ್ಕೊಂಡು ಮಾತಾಡ್ತೀನಿ ಬಾ. ದೀಪ ಉಸೋ ಕಡೆ ಕೂಡ ಬಸವಣ್ಣ ಅವರು ಎಕನಾಮಿಕ್ಸ್ ಅನ್ನ ಲೆಕ್ಕ ಮಾಡ್ತೀನಿ. ನಾನು ಇದಕ್ಕೆ ಕಲೆ ಸಾರ್ವಜನಿಕ ಕೆಲಸದಲ್ಲಿ ಸಾರ್ವಜನಿಕ ಹಣನ ಎಷ್ಟು ಮಟ್ಟಿಗೆ ಬಳಸಬಹುದು ಅನ್ನೋದನ್ನ ನಾವು ಅರ್ಚ್ಕೊಂಡೇ ಹೋದ್ರೆ ಖಂಡಿತವಾಗಿ ನಾವು ಈ ವ್ಯವಸ್ಥೆಗೆ ಮುಂದುವರೋರು ಶಕ್ತಿ ಕೊಡ್ತಾರೆ ಅಂತ ಭಾವಿಸೋಕ್ಕಾಗಲ್ಲ. ಇಂದ ಒಂದು ಕಡೆ ನಾವು ಝೀರೋ ಡೆವಲಪ್ಮೆಂಟ್ ಅಂತ ಫಾಸ್ಟ್ ಡೆವಲಪ್ಮೆಂಟ್ ಈ ವ್ಯವಸ್ಥೆ ಬದಲಾಗಬೇಕು ಎಂದರು. ಕಾರ್ಯಕ್ರಮದ ರಾಜ್ಯ ವಿವಿಧ ಜಿಲ್ಲೆಗಳಿಂದ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದರು. ಟಿಪ್ಪು ಜಯಂತಿಗೆ ವಿರೋಧ ಮಾಡುವುದು ತರವಲ್ಲ ಎಂದು ಗುಬ್ಬಿಯಲ್ಲಿ ಪ್ರಾಚಾರ್ಯ ನರಸಿಂಹಮೂರ್ತಿ ತಿಳಿಸಿದ್ದಾರೆ. ಮಹಾತ್ಮ ಗಾಂಧಿ ಜಯಂತಿಗೆ ಸೀಮಿತವಾಗಿದ್ದ ಜಯಂತಿಗಳು ವರ್ಷದ 365 ದಿನವೂ ಜಯಂತಿಗಳನ್ನು ಆಚರಿಸುತ್ತಿರುವಾಗ ಟಿಪ್ಪು ಜಯಂತಿಗೆ ವಿರೋಧ ಎಂದು ಪ್ರಾಚಾರ್ಯ ಎಚ್ ಕೆ ನರಸಿಂಹಮೂರ್ತಿ ಪ್ರಶ್ನಿಸಿದರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಹಜಾರತ್ ಟಿಪ್ಪು ಸುಲ್ತಾನ್ ಜಯಂತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ,
ನಮ್ಮ ರಾಜಕಾರಣಿಗಳು ಸ್ವಪ್ರತಿಷ್ಠೆಗೆ ಇಳಿದು ಧರ್ಮ ಹಾಗೂ ಜಾತಿಗಳ ನಡುವೆ ಸಂಘರ್ಷ ತಂದು ಜನರನ್ನ ತಪ್ಪುದಾರಿಗೆ ತುಳಿಯುತ್ತಿದ್ದಾರೆ. ಟಿಪ್ಪು ಒಬ್ಬ ದೇಶಭಕ್ತ, ಕನ್ನಡ ಪರಿಣಿತ ಹಾಗೂ ಉತ್ತಮ ಆಡಳಿತ ಮಾಡುತ್ತಿದ್ದ ಎಂಬ ವಿಷಯ ಇತಿಹಾಸದಲ್ಲಿ ದಾಖಲಾಗಿದೆ. ಇಂದಿನ ಸರ್ಕಾರಗಳು ಮಾಡಿಕೊಳ್ಳುತ್ತಿರುವ ಆರ್ಥಿಕ ಒಪ್ಪಂದವನ್ನ ಅಂದು ಟಿಪ್ಪು ಮೊದಲ ಬಾರಿಗೆ ಇಡೀ ದೇಶಕ್ಕೆ ಪರಿಚಯಿಸಿದ್ರು. ಬ್ರಿಟಿಷರು ಕೃಷಿಯನ್ನರಾಗಿದ್ದರಿಂದ ಅವರ ಮೇಲೆ ದಾಳಿ ನಡೆಯುತ್ತಿತ್ತು. ಆದ್ದರಿಂದ ಟಿಪ್ಪು ಮೇಲೆ ಆರೋಪ ಮಾಡುತ್ತಿದ್ದಾರೆ ಎಂದರು. ಆರಂಭದಲ್ಲಿ ಜಯಂತಿ ಇದ್ದದ್ದು ಗೌರವಾನ್ವಿತ ತಹಸೀಲ್ದಾರರಿಗೆ, ಎಲ್ಲ ಹಿರಿಯ ತಲೆಗಳಿಗೆ ಗೊತ್ತು, ಒಂದೇ ಜಯಂತಿ, ಮಹಾತ್ಮ ಗಾಂಧಿ ಜಯಂತಿ. ಇವತ್ತು ಎಷ್ಟಾಗಿವೆ ಅಂದ್ರೆ 365 ದಿವಸಕ್ಕೆ 365 ಆಗಿದೆ. ತಹಸೀಲ್ದಾರರಿಗೆ ಮಾಡೋದು ಬೇರೆ ಇನ್ನೇನು ಕೆಲಸ ಇಲ್ಲ, ಬರೀ ಜಯಂತಿ ಆಚರಣೆ. ಒಂದೊಂದು ಜಾತಿನ ನಾಲ್ಕೈದು ಗುಂಪುಗಳಿರ್ತವೆ, ಅವ್ರನ್ನ ಗುಂಪುಗೂಡಿಸೋದು, ಅವ್ರನ್ನ ತಲೆ ಸೌರೋದು, ಏನಾದ್ರು ಮಾಡಿ ಜಯಂತಿ ಮಾಡ್ರಪ್ಪ ಅನ್ನೋದು ಪತ್ರಿಕೆ ಪೇಪರ್ ಫೋಟೋ ಬಂದ್ಬಿಟ್ರಪ್ಪ ಸಾಕು, ಅವತ್ತು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಿ ಅಂತ ಸರ್. ಅಂತ ಸ್ಥಿತಿಗೆ ತಂದು ಬಿಟ್ಟಿದ್ದೀವಿ ನಾವು. ಯಾರು? ನಾವೇನೆ. ಯಾಕೆಂತಂದ್ರೆ ಸರ್ಕಾರ ಅಂದ್ರೆ ನಾವೇನೆ, ನಾವೇ ಆರಿಸೋ ಜನಪ್ರತಿನಿಧಿಗಳನ್ನ, ಜನಪ್ರತಿನಿಧಿಗಳೇ ಸರ್ಕಾರ ಆಗಿರೋದು, ತಪ್ಪ್ಯಾರದು. ಎಚ್ಕೆಜಿಎನ್ ಟ್ರಸ್ಟ್ ಅಧ್ಯಕ್ಷ ಸಲೀಂ ಪಾಷಾ ಮಾತನಾಡಿ, ಮಾಧ್ಯಮಗಳು ಹಾಗೂ ಪತ್ರಿಕೆಗಳು ಉಪಚುನಾವಣೆ ಮುಗಿದ ನಂತರ ಬಿಜೆಪಿ ಪಕ್ಷಗಳು ಟಿಪ್ಪು ಜಯಂತಿ ಆಚರಣೆಯ ವಿಷಯವನ್ನಿಟ್ಟುಕೊಂಡು ಮಾಡುತ್ತಿರುವ ಟೀಕೆಗಳನ್ನು ಬಿತ್ತರಿಸುತ್ತಿರುವ ಮೂಲಕ ದೊಡ್ಡ ವಿಷಯವನ್ನಾಗಿಸುತ್ತಿವೆ. ಟಿಪ್ಪು ಒಳ್ಳೆಯ ಆಡಳಿತ ಮಾಡಿದ ಎಂದು ತಿಳಿಸುತ್ತಿಲ್ಲ. ಆಡಳಿತ ವ್ಯವಸ್ಥೆಯಲ್ಲಿ ಸರಿ ತಪ್ಪುಗಳು ಸಹಜ, ಆದರೆ ಬಿಜೆಪಿಯವರು ಅದನ್ನು ದೊಡ್ಡ ಮಟ್ಟದ ತಪ್ಪು ಎಂಬಂತೆ ಟಿಪ್ಪು ಜಯಂತಿ ವಿರೋಧಿಸುತ್ತಿರುವುದು ಸರಿಯಲ್ಲ ಎಂದರು. ಟಿಪ್ಪುವಿನ ಒಂದು ವಿಷಯದ ಬಗ್ಗೆ ನನ್ನ ಸ್ನೇಹಿತರ ಮತ್ತೆ ಗೋಗಳಾದಂತ ಹೆಚ್ಚಿನ ನರಸಿಂಹಮೂರ್ತಿ ಅವರು ವಿಸ್ತೃತವಾಗಿ ಹೇಳ್ತಾರೆ. ಸಹಜ, ಯಾಕಂದ್ರೆ ಒಬ್ಬ ಮನುಷ್ಯ ಪರಿಪೂರ್ಣವಾದಂತಹ ಮನುಷ್ಯ ಆದ್ರೆ ಅವನು ದೇವರಾಗ್ತಾನೆ. ದೇವರಾದವರು ಯಾರು ಸಹ ಇಲ್ಲಿ ಆಡಳಿತ ಮತ್ತೊಂದು ಸಾಮಾಜಿಕ ನೆಲೆಗಳನ್ನು ಮಾಡಕ್ ಸಾಧ್ಯ ಅಲ್ಲ. ಇಲ್ಲಿ ಮನುಷ್ಯ ಮನುಷ್ಯ ಅಷ್ಟೇ, ಮನುಷ್ಯನಲ್ಲಿ ನೆಗೆಟಿವಿಟಿ ಮತ್ತೆ ಪಾಸಿಟಿವಿಟಿ ಎರಡೂ ಇರುತ್ತೆ. ಅವ್ರು ನೋಡುವಂತ ಚಿಂತನೆಯಲ್ಲಿ, ಯಾಕಂದ್ರೆ ಒಂದ್ ಕಥೆ ಕೇಳ್ತೀವಿ ನಾವು, ಕುರುಡರು ಆನೆಯನ್ನ ಹೇಗೆ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾಕಂದ್ರೆ ಅವ್ರಿಗೆ ಕಣ್ ಕಾಣಲ್ಲ. ಅವ್ರು ಏನೇನು ಹಿಡ್ಕೋತಾರೆ ಅದನ್ನೇ ಕೂಡ ಆನೆ ಅಂತಾರೆ. ಬಾಲ ಹಿಡಿದವನು ಆನೆಗೆ ಶುದ್ಧ ಬಾಲ ಇರುತ್ತೆ ಅಂತಾರೆ, ಕಿವಿ ಹಿಡಿದವನು ಮರ ಇದ್ದಂಗಿದೆ ಅಂತಾರೆ, ಕಾಲುಗಳಿದ್ದವನು ಕಂಬ ಇದ್ದಂಗಿದೆ ಅಂತಾರೆ. ಯಾಕಂದ್ರೆ ಅವ್ರಿಗೆ ಚಿತ್ರಣ ಬರೋದಿಲ್ಲ, ಆನೆ ಹೇಗಿದೆ ಅಂತ ಕಲ್ಪನೆ ಇಲ್ಲ ಕೂಡ. ಆ ರೀತಿ ಒಂದು ಕುರುಡದೆ ಇವತ್ತು ನಮ್ಮ ಸಮಾಜದಲ್ಲಿ. ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಗಣ್ಯರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ರೆಹಮತ್, ಪಟ್ಟಣ ಪಂಚಾಯಿತಿ ಸದಸ್ಯರಾದ ಸಾದಿಕ್, ಶೋಕತ್ ಅಲಿ, ತಹಸೀಲ್ದಾರ್ ಮೋಹನ್ ಕುಮಾರ್, ಇಒ ನರಸಿಂಹಯ್ಯ ಇತರರು ಇದ್ದರು. ಮಾನವನ ಸೇವೆಯೇ ನಿಜವಾದ ಭಗವಂತನ ಸೇವೆ ಎಂದು ಕುಣಿಗಲ್ ತಾಲೂಕಿನ ವಾಣಿಗೆರೆಯಲ್ಲಿ ಅಬ್ರಹಾಂ ತಿಳಿಸಿದ್ದಾರೆ. ಮಾನವ ಸೇವೆಯೇ ಉತ್ತಮವಾದ ಸೇವೆ. ಭಗವಂತನ ಆದೇಶದಂತೆ ಜಗತ್ತಿನಲ್ಲಿ ಪ್ರೀತಿ ಹಂಚಿ ಪ್ರೀತಿಯಿಂದ ನಡೆದುಕೊಳ್ಳುವ ಮೂಲಕ ಎಲ್ಲೆಡೆ ಮಾನವೀಯ ಮೌಲ್ಯ ವೃದ್ಧಿಸುವ ಕೆಲಸವಾಗಬೇಕೆಂದು ದಯಾಭವನ ಸಮೂಹ ಸಂಸ್ಥೆಗಳ ಬೆಂಗಳೂರು ಧರ್ಮ ಪ್ರಾಂತದ ಧರ್ಮಾಧ್ಯಕ್ಷ ಡಾ ಹೆಚ್ ಜೆ ಅಬ್ರಹಾಂ ಆರ್ ಸೆರಾಫಂ ತಿಳಿಸಿದ್ರು. ಕುಣಿಗಲ್ ತಾಲೂಕಿನ ಕೊತ್ತಗೆರೆ ಹೋಬಳಿ ವಾಣಿಗೆರೆ ಗ್ರಾಮದಲ್ಲಿ ಸಂತಾಗ್ರೋ ಗೋರಿಯಸ್ ದಯಾಭವನದ ಆವರಣದಲ್ಲಿ ದತ್ತು ಕೇಂದ್ರ ಮತ್ತು ಕಲರವ 2018 ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಸಹೃದಯಿ ವ್ಯಕ್ತಿಗಳ ದಾನಿಗಳ ಸಹಕಾರದಿಂದ ದಯಾಭವನದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಮಾನವೀಯ ಮೌಲ್ಯಗಳನ್ನು ಗೌರವಿಸಿ ಆಧರಿಸಿ ಹೆಚ್ಚಿನ ಜನರಿಗೆ ಅರಿವು ಉಂಟಾಗುವ ನಿಟ್ಟಿನಲ್ಲಿ ಜೀಸಸ್ ಕ್ರೈಸ್ಟ್ ಅವರು ತಿಳಿಸಿದಂತೆ ಜಗತ್ತಿನಲ್ಲಿ ಪ್ರೀತಿ ಹಂಚಿ ಪ್ರೀತಿ ವೃದ್ಧಿಸುವ ಕೆಲಸವಾಗಬೇಕಿದೆ. ಈ ನಿಟ್ಟಿನಲ್ಲಿ ದಯಾಭವನ ತನ್ನ ಸೇವೆ ನೀಡುತ್ತಿದೆ ಎಂದರು. People ask me why you people are doing this, because the only answer is our Lord Jesus Christ told us to do this. God is love, and the expression of love we experience that through these programs and the works through institutions and the people. And we are following just the commandment of our Lord Jesus Christ and the expression of love that we receive from our Lord Jesus Christ. It is our responsibility to extend that love to the people. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಎಸ್ ನಟರಾಜ್ ಮಾತನಾಡಿ, ಮಕ್ಕಳು ನಾಳಿನ ಪ್ರಜೆಗಳೆಂದು ಹೇಳುವ ಕಾಲ ಹೋಗಿ ಇಂದಿನ ಮಕ್ಕಳು ಇಂದಿನ ಪ್ರಜೆಗಳು ಎನ್ನುವ ಕಾಲ ಬಂದಿದೆ. ಇಂದಿನ ಮಕ್ಕಳನ್ನ ಅವರಿಗೆ ಸಿಗಬೇಕಾದ ಎಲ್ಲ ಸವಲತ್ತು ನೀಡಿ ಗೌರವಿಸಿ ಮನ್ನಣೆ ನೀಡುತ್ತೆ ಎಂದರೆ ಅವರು ಹೇಗೆ ಮುಂದೆ ದೇಶದ ಉತ್ತಮ ಪ್ರಜೆಗಳಾಗುತ್ತಾರೆ ಎಂದು ಯೋಚಿಸಬೇಕಿದೆ ಎಂದರು. ಮಕ್ಕಳು ಇಂದಿನ ಪ್ರಜೆಗಳೇ, ಇಂದಿನ ಮಕ್ಕಳು
ಇಂದಿನ ಪ್ರಜೆಗಳೇ. ಆದ ಕಾರಣ ನಾವು ಇಂದಿನ ಮಕ್ಕಳಿಗೆ ಆದ್ಯತೆ ಕೊಡದೇ ಇದ್ರೆ, ಇಂದಿನ ಮಕ್ಕಳನ್ನು ನಾವು ಪ್ರೋತ್ಸಾಹ ಮಾಡದೇ ಇದ್ರೆ, ಇಂದಿನ ಮಕ್ಕಳಿಗೆ ನಾವು ಪ್ರೀತಿ ಕೊಡದೇ ಇದ್ರೆ, ಮುಂದಿನ ದಿನಗಳಲ್ಲಿ ಆ ಮಕ್ಕಳಲ್ಲಿ ನಾವು ಒಳ್ಳೆಯತನವನ್ನು ನೋಡಲಿಕ್ಕೆ ಕಷ್ಟ ಇದೆ. ಆದ ಕಾರಣ ಅಂತಹ ಪ್ರೀತಿಯನ್ನ, ಅಂತಹ ಒಂದು ಏನು ಒಳ್ಳೆಯತನವನ್ನ ಕೊಡ್ತಕ್ಕಂತಹ ಕೆಲಸವನ್ನ. ತುಮಕೂರು ಸಾರ್ವಜನಿಕ ಆಸ್ಪತ್ರೆಯ ಸರ್ಜನ್ ಡಾ ವಿ ವೀರಭದ್ರಯ್ಯ ಮಾತನಾಡಿ, ಜಿಲ್ಲೆಯಲ್ಲಿ ದತ್ತು ಕೇಂದ್ರ ಇಲ್ಲದೆ ಇರುವುದು ಬಹಳ ತೊಂದರೆಯಾಗಿತ್ತು. ಇದೀಗ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ಮತ್ತು ಜಿಲ್ಲಾಡಳಿತದ ಸಹಕಾರದಿಂದ ಜಿಲ್ಲೆಯ ದತ್ತು ಕೇಂದ್ರ ದಯಭವನದಲ್ಲಿ ಪ್ರಾರಂಭವಾಗುತ್ತಿರುವುದು ಸಂತಸದ ವಿಷಯ ಎಂದರು. ನಮ್ಮ ಜಿಲ್ಲೆಯಲ್ಲೇ ಜಿಲ್ಲಾ ಕೇಂದ್ರದಲ್ಲೇ ಸಹ ಒಂದು ಅಡಾಪ್ಷನ್ ಸೆಂಟರ್ ಇಲ್ಲ ಅಂತ ಒಂದು ಪರಿಸ್ಥಿತಿನಲ್ಲಿ ಇವರು ದಯಾಭವನದವರು ಮುಂದೆ ಬಂದು ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡೋದಕ್ಕೆ ಮನಸ್ಸು ಮಾಡಿ ಸರ್ಕಾರದಿಂದ ಮೇಡಮ್ ಸಾಕಷ್ಟು ಹೋರಾಟ ಮಾಡಿ ತಂದರು. ಸಾಧಿಕ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಹಾಗೆ ಜಿಲ್ಲಾ ಮಕ್ಕಳ ರಕ್ಷಣಾಧಿಕಾರಿ ವಸಂತಿ ಉಪಾರ್, ಭಕ್ತರಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮುನಿಯಮ್ಮ, ನಿವೃತ್ತ ನ್ಯಾಯಾಧೀಶ ಪಿಸಿ ಚಾಕೋ ಇತರರು ಇದ್ದರು. ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ಎಂದು ದೇವನಹಳ್ಳಿಯಲ್ಲಿ ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಗ್ರಾಮೀಣ ಪ್ರದೇಶದಲ್ಲಿನ ಮಕ್ಕಳ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಬೇಕು ಎನ್ನುವ ಕಾರಣಕ್ಕೆ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ನೀಡುತ್ತಿರುವ ಸೈಕಲ್ ಸೇರಿದಂತೆ ಎಲ್ಲ ಸೌಕರ್ಯವನ್ನು ಸದ್ಬಳಕೆ ಮಾಡಿಕೊಂಡು ಉತ್ತಮ ಸಮಾಜ ನಿರ್ಮಾಣಕ್ಕೆ ಮುಂದಾಗಬೇಕು ಎಂದು ಶಾಸಕ ನಿಸರ್ಗ ನಾರಾಯಣಸ್ವಾಮಿ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿಯ ನಾರಾಯಣಪುರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಆಯೋಜಿಸಿದ್ದ ಸೈಕಲ್ ವಿತರಣಾ ಕಾರ್ಯಕ್ರಮದಲ್ಲಿ ಮಾತನಾಡಿ, ಶಿಕ್ಷಣದಿಂದ ಮಾತ್ರವೇ ಸಮಾಜದಲ್ಲಿ ಬದಲಾವಣೆ ತರಲು ಸಾಧ್ಯವಾಗುತ್ತದೆ. ಶಿಕ್ಷಣವಿಲ್ಲದೆ ಏನು ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ. ಈ ನಿಟ್ಟನಲ್ಲಿ ಸರ್ಕಾರ ಸಾಕಷ್ಟು ಸೌಲಭ್ಯ ಒದಗಿಸುತ್ತಿದೆ. ವಿದ್ಯಾರ್ಥಿಗಳು ಸೌಲಭ್ಯ ಸದ್ಬಳಕೆ ಮಾಡಿಕೊಳ್ಳಬೇಕು. ಪೋಷಕರು ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಕೊಡಿಸುವುದರ ಕಡೆಗೆ ಗಮನ ಹರಿಸಬೇಕು ಎಂದರು. ಇವತ್ತು ಸರ್ಕಾರ ನಿಮಗೆ ಸೈಕಲ್ ಅನ್ನು ವಿತರಣೆ ಮಾಡ್ತಾ ಇದ್ದಾರೆ, ಅದನ್ನ ನೀವು ಸದುಪಯೋಗ ಪಡಿಸ್ಕೊಂಡು ಯಾವುದೇ ಕಾರಣಕ್ಕೂ ಆ ಸೈಕಲ್ ಸರ್ಕಾರ ಕೊಟ್ಟಂತ ಸೈಕಲ್ನ ಅನ್ಯ ಕಾರ್ಯಕ್ಕೆ ಬಳಸದೆ ನೀವು ಶಾಲೆಗೆ ಬಂದೋಗೋದಕ್ಕೆ ಒಂದು ಸ್ವಚ್ಛವಾಗಿ ತನ್ನ ವಾಹನ ಅಂತ ನೀವು ಅದನ್ನ ಸ್ವಚ್ಛವಾಗಿ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಅದು ನಿಮಗೆಲ್ಲ ಮುಂದಿನ ದಿನಗಳಲ್ಲಿ ದಾರಿ ದೀಪ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಈ ಸೈಕಲ್ ಅನ್ನ ಸರ್ಕಾರ ಕೊಟ್ಟಿದ್ದಾರೆ, ಸೈಕಲ್ ನಾನು ಉಪಯೋಗಿಸ್ತಾ ಇದ್ದೀನಿ ಅನ್ನೋದ್ರ ಜೊತೆಯಲ್ಲಿ ಜಿಲ್ಲಾ ಪಂಚಾಯಿತಿ ಉಪಾಧ್ಯಕ್ಷೆ ಅನಂತಕುಮಾರಿ ಚಿನ್ನಪ್ಪ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ಸಾಧಿಸಬೇಕೆಂದು ಅಚಲವಿದ್ದರೆ ಏನು ಬೇಕಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯವಾಗುತ್ತದೆ. ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಉತ್ತಮ ಮಾರ್ಗದರ್ಶನ ಮಾಡಬೇಕು. ಕಲಿಯುವ ವಯಸ್ಸಿನಲ್ಲಿ ಆಸಕ್ತಿ ಕಳೆದುಕೊಂಡರೆ ಪುನಃ ಜೀವನದಲ್ಲಿ ಸಾಧನೆ ಮಾಡುವುದು ಕಷ್ಟವಾಗುತ್ತದೆ. ಆದ್ದರಿಂದ ಸಿಕ್ಕಿರುವ ಅವಕಾಶ ಮತ್ತು ಸವಲತ್ತು ಬಳಕೆ ಮಾಡಿಕೊಂಡು ಸಾಧನೆ ಮಾಡಿ ಎಂದು ಸಲಹೆ ನೀಡಿದರು. ಈಗಾಗಲೇ ಎಲ್ಲ ಕಡೆ ಕಾಂಪಿಟೇಷನ್ ಆಗಿದೆ. ಖಾಸಗಿ ಶಾಲೆಗಳಲ್ಲಿ ಹೆಚ್ಚಾಗಿ ಅಂಕಗಳನ್ನು ಪಡೆದು ವಿದ್ಯಾರ್ಥಿಗಳು ಮುಂದೆ ಹೋಗ್ತಾ ಇದ್ದಾರೆ. ಇಷ್ಟೆಲ್ಲ ಫೆಸಿಲಿಟಿ ಕೊಟ್ಟು ನೀವು ಹೆಚ್ಚು ಅಂಕಗಳನ್ನ ನಮ್ಮ ತಾಲೂಕಿಗೆ ಒಳ್ಳೆ ವಿದ್ಯಾರ್ಥಿಗಳಾಗಿ ಬರಬೇಕು ಅಂತೇಳಿ ಈ ಮೂಲಕ ಹೇಳೋದಕ್ಕೆ ಬಯಸ್ತೇನೆ. ತಾಲೂಕು ಪಂಚಾಯಿತಿ ಸದಸ್ಯರಾದ ಚೈತ್ರ ವಿರಿಕೂಡ, ಮಹೇಶ್, ಗ್ರಾಮ ಪಂಚಾಯಿತಿ ಸದಸ್ಯ ಬಿ ಸುರೇಶ್ ಇತರರು ಇದ್ದರು. ಚಿಂತಾಮಣಿಯಲ್ಲಿ ಪೊಲೀಸ್ ಸರ್ಪಗಾವಲಿನಲ್ಲಿ ಟಿಪ್ಪು ಜಯಂತಿ ನಡೆಯಿತು. ಚಿಂತಾಮಣಿಯಲ್ಲಿ ಟಿಪ್ಪು ಜಯಂತಿ ಪೊಲೀಸ್ ಸರ್ಪಗಾವಲಿನಲ್ಲಿ ನಡೆಯಿತು. ಶಾಸಕ ಎಂ ಕೃಷ್ಣಾರೆಡ್ಡಿ ಕಾರ್ಯಕ್ರಮಕ್ಕೆ ಗೈರಾಗುವ ಮೂಲಕ ತಮ್ಮ ವಿರೋಧ ವ್ಯಕ್ತಪಡಿಸಿದರು. ಯಾವೊಬ್ಬ ಮುಸ್ಲಿಂ ಬಾಂಧವರು ಟಿಪ್ಪು ಜಯಂತಿಯಲ್ಲಿ ಭಾಗವಹಿಸದ ಕಾರಣ ತಾಲೂಕು ರಾಷ್ಟೀಯ ಹಬ್ಬಗಳ ಆಚರಣಾ ಸಮಿತಿ ಕೇವಲ ಸಾಂಕೇತಿಕವಾಗಿ ಆಚರಿಸಿತು. ಸರ್ಕಾರಿ ಅಧಿಕಾರಿಗಳು ಹೊರತುಪಡಿಸಿದರೆ ಯಾವೊಬ್ಬ ಮುಸ್ಲಿಂ ಮುಖಂಡರು ಭಾಗವಹಿಸದೆ ಕಾರ್ಯಕ್ರಮ ನಿರಾಸೆ ಎನಿಸುತ್ತಿತ್ತು. ಮುನ್ನೆಚ್ಚರಿಕೆ ಕ್ರಮವಾಗಿ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕಾರ್ತಿಕ್ ರೆಡ್ಡಿ ಬಿಗಿ ಪೊಲೀಸ್ ಬಂದೋಬಸ್ತ್ ಕಲ್ಪಿಸಿದರು. ಇಲ್ಲಿಗೆ ಎಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎಡಿಜಿಟಲ್.